ರಾಜ್ಯದಲ್ಲಿ ಐ ಎ ಎಸ್ ಮಹಿಳಾ ಅಧಿಕಾರಿಗಳ ಫೈಟ್ ಜೋರಾಗಿದೆ ತಮ್ಮ ಮೇಲೆ ಬಂದಿರುವ ಆರೋಪಗಳನ್ನು ರೋಹಿಣಿ ಸಿಂಧೂರಿ ಮುಖ್ಯ ಕಾರ್ಯದರ್ಶಿ ವಂದಿತಾ ಶರ್ಮಾ ಮುಂದೆ ತೆಗೆದುಕೊಂಡು ಹೋಗಿದ್ದಾರೆ ನನ್ನ ವೈಯಕ್ತಿಕ ಫೋಟೋ ಹರಿಬಿಟ್ಟು ನನ್ನ ಖಾಸಗಿ ಜೀವನಕ್ಕೆ ತೊಂದರೆ ಮಾಡಿದ್ದಾರೆ ಕೂಡಲೇ ಇವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಸಿಂಧೂರಿ ಮನವಿ ಮಾಡಿದ್ದಾರೆ ಅಲ್ಲದೆ ರೋಹಿಣಿ ಮೇಲಿನ ರೂಪ ಮಾಡಿರುವ ಆರೋಪಗಳ ವಿಚಾರದ ಬಗ್ಗೆ ಸಿ ಎಂ ಬಸವರಾಜ ಬೊಮ್ಮಾಯಿ ಗರಂ ಆಗಿದ್ದಾರೆ ಕೂಡಲೇ ಅಧಿಕಾರಿಗಳಿಬ್ಬರನ್ನು ಕರೆಸಿ ವಿಚಾರಣೆ ಮಾಡಿ ಇಲ್ಲವೇ ಪ್ರತ್ಯೇಕವಾಗಿ ಕ್ಲಾರಿಫಿಕೇಷನ್ ತೆಗೆದುಕೊಂಡು ಎಚ್ಚರಿಕೆ ಕೊಡಿ ಅಂತ ವಂದಿತಾ ಶರ್ಮಾಗೆ ಸಿ ಎಂ ಬೊಮ್ಮಾಯಿ ಸೂಚನೆ ನೀಡಿದ್ದಾರೆ ಒಂದು ರೀತಿ ಮುಜುಗರಕ್ಕೀಡಾಗೋದಲ್ವ ಸರ್ ಸಾರ್ವಜನಿಕ ಮುಜುಗರ ಕಲ ಇವರಿಬ್ಬರು ಕೂಡ ಒಬ್ಬರು ಐ ಪಿ ಎಸ್ಸು ಇನ್ನೊಬ್ಬರು ಐ ಎ ಎಸ್ಸು ಬೇರೆ ಬೇರೆ ಕಾರಣಗಳಿಗೆ ಕಳೆದ ನಾಲ್ಕಾರು ವರ್ಷಗಳಿಂದ ಇವರು ಮೇಲಿಂದ ಮೇಲೆ ಸುದ್ದಿಯಲ್ಲೇ ಇದ್ದಾರೆ ಅದರಲ್ಲೂ ಈಗ ಪ್ರಾರಂಭ ಆಗಿರುವಂಥ ಚರ್ಚೆ ಈ ನಾಗರಿಕ ಸೇವಾ ವ್ಯವಸ್ಥೆಯನ್ನು ನಮ್ಮ ಬ್ಯೂರೋಕ್ರೆಟಿಕ್ ವ್ಯವಸ್ಥೆಯನ್ನು ಇನ್ನೊಂದು ಹಂತಕ್ಕೆ ಅದು ಕೆಳಗಡೆ ತೆಗೆದುಕೊಂಡು ಹೋಗಿದೆ ಅಂತ ಇವರ ವೈಯಕ್ತಿಕ ಜಿದ್ದಾಜಿದ್ದು ಏನಾದರೂ ಇರ್ಬೋದು ವೈಯಕ್ತಿಕವಾದಂಥ ದ್ವೇಷ ಏನು ಬೇಕಾದರೂ ಇರ್ಬೋದು ಆದರೆ ಪಬ್ಲಿಕ್ ಡೊಮೇನಲ್ಲಿ ನೀವು ಈ ರೀತಿಯಾದ ಈ ರೀತಿ ಪ್ರಾಣಿಗಳ ರೀತಿ ಕಚ್ಚಾಡೋಕ್ಕೆ ಶುರು ಮಾಡಿದರೆ ಐ ಎ ಎಸ್ ಐ ಪಿ ಎಸ್ ಅಂದರೆ ಜನರ ಬಗ್ಗೆ ಇರುವಂಥ ಭಾವನೆ ಏನು ಅವರ ಜವಾಬ್ದಾರಿಗಳೇನು ಅವರ ಬಗ್ಗೆ ಜನರು ಇರ್ತಕ್ಕಂಥ ನಿರೀಕ್ಷೆಗಳೇನು ಇವತ್ತು ರಾಜ್ಯ ಒಂದು ಕಡೆ ಚುನಾವಣೆ ಬರ್ತಾ ಇದೆ ಇನ್ನೊಂದು ಕಡೆ ಅನೇಕ ಸಮಸ್ಯೆಗಳನ್ನ ಎದುರಿಸ್ತಾ ಇದೆ ಆ ಸಂದರ್ಭದಲ್ಲಿ ಇವರು ಇವರ ವೈಯಕ್ತಿಕ ಸ್ವಾರ್ಥಕ್ಕೋಸ್ಕರ ಪ್ರತಿಷ್ಠೆಗೋಸ್ಕರ ಕೆಲಸ ಮಾಡಿದರೆ ನನಗೆ ಅರ್ಥ ಆಗಲ್ಲ ಮುಖ್ಯಮಂತ್ರಿಗಳು ಯಾತಕ್ಕೆ ಸಲಹೆ ಕೊಡ್ತಾರೆ ಯಾಕೆಗೆ ಬೇಸರ ಆಗಿದೆ ಅಂತ ತೋರಿಸ್ಕೊಳ್ತಾರೆ ಒಂದು ಖಡಕ್ ಕ್ರಮ ತೆಗೆದುಕೊಳ್ಳೋದಕ್ಕೆ ಇವರಿಗೆ ಅವಕಾಶ ಇಲ್ವಾ ಹಾಗಾದರೆ ಉನ್ನತ ಅಧಿಕಾರಿಗಳು ಈ ರೀತಿ ನಡೆದುಕೊಂಡ್ರೆ ಯಾರದೋ ವೈಯಕ್ತಿಕವಾದಂಥ ಫೋಟೋಗಳನ್ನು ಜಾಲತಾಣಗಳಲ್ಲಿ ಹಾಕೋದು ಅಥವಾ ಆ ವೈಯಕ್ತಿಕ ಫೋಟೋಗಳನ್ನ ಜಾಲತಾಣಗಳು ಹಾಕೋದಕ್ಕೆ ಅವಕಾಶ ಕೊಟ್ಟಿದ್ದಾರು ಯಾತಕ್ಕೋಸ್ಕರ ಈ ಫೋಟೋಗಳು ಬರುತ್ತೆ ಇವೆಲ್ಲವನ್ನು ನಾನು ಯಾಕೆ ನಮ್ಮ ಇಂಟೆಲಿಜೆನ್ಸ್ ವ್ಯವಸ್ಥೆ ಇರ್ಬೋದು ಅಥವಾ ನಮ್ಮ ಆಡಳಿತ ಸುಧಾರಣೆ ಬಗ್ಗೆ ಇತ್ತೀಚಿನ ಬಜೆಟ್ನಲ್ಲಿ ಮುಖ್ಯಮಂತ್ರಿಗಳು ಅತಿ ಹೆಚ್ಚು ಅನುದಾನವನ್ನು ಇದೇ ಮೊದಲ ಬಾರಿ ಆಡಳಿತ ಸುಧಾರಣೆಗೂ ಕೂಡ ನಾವು ಗಮನ ಕೊಟ್ಟಿದ್ದೀವಿ ಅಂತ ಆಡಳಿತ ಸುಧಾರಣೆ ಮಾಡೋದು ಆ ಕಡೆ ಇರುವಂಥ ಹಿರಿಯ ಅಧಿಕಾರಿಗಳೇನೆ ಜವಾಬ್ದಾರಿನ ಅರಿತು ಕೆಲಸ ಮಾಡಲ್ಲ ಅಂತಂದರೆ ಇನ್ನು ಸುಧಾರಣೆ ಯಾವ ಎಲ್ಲಿಂದ ಆಗುತ್ತೆ ಕೆಳ ಹಂತದ ಅಧಿಕಾರಿಗಳು ಹೇಗೆ ಕೆಲಸ ಮಾಡ್ತಾರೆ ಇವ್ರನ್ನ ನೋಡಿ ಇವತ್ತು ಇಡೀ ರಾಜ್ಯ ನಗ್ತಾ ಇದೆ ಇವರಿಬ್ಬರ ಕಚ್ಚಾಟವನ್ನು ನೋಡಿ ಇದೊಂದು ಎಂಟರ್ಟೈನ್ಮೆಂಟ್ ಕಾರ್ಯಕ್ರಮದ ರೀತಿಯಲ್ಲಾಗಿದೆ ಇಡೀ ನಾನು ಹೇಳೋದು ಇಬ್ಬರು ಸರ್ಕಾರಿ ಅಧಿಕಾರಿಗಳ ಮರ್ಯಾದೆ ಪ್ರತಿಷ್ಠೆ ಮಾತ್ರ ಅಲ್ಲ ಇದು ಇಡೀ ಸರ್ಕಾರದ ಗೌರವ ಹೋಗ್ತಾ ಇದೆ ಅಂತ ಎಂಥ ಸರ್ಕಾರ ಇದೆ ಈ ಸರ್ಕಾರಕ್ಕೆ ಹಾಗಿದ್ರೆ ಐ ಎ ಎಸ್ ಅಧಿಕಾರಿಗಳನ್ನ ನಿಯಂತ್ರಣ ಮಾಡುವಂಥ ಶಕ್ತಿ ಇಲ್ವಾ ಅಂತ ಜನ ಮಾತಾಡ್ಕೊಳ್ತಾ ಇದ್ದಾರೆ ನನಗನ್ಸೋದು ಮುಖ್ಯಮಂತ್ರಿಗಳು ಅಥವಾ ಮುಖ್ಯ ಕಾರ್ಯದರ್ಶಿಗಳು ಈ ವಿಷಯದಲ್ಲಿ ಖಡಕ್ ಆದಂತಹ ತೀರ್ಮಾನ ತೆಗೆದುಕೊಂಡು ಇಬ್ಬರಿಗೂ ದಂಡ ದಂಡನೆಯನ್ನು ವಿಧಿಸುವಂಥ ನೀವು ನಿಮ್ಮ ಇತಿಮಿತಿಯಲ್ಲಿ ನಿಮ್ಮ ಇತಿಮಿತಿಯಲ್ಲಿ ನೀವು ಕೆಲಸ ಮಾಡದೆ ಹೋದರೆ ಸರ್ಕಾರ ಸುಮ್ಮನೆ ಕೂತ್ಕೊಳ್ಳಲ್ಲ ನೀವನ್ನ ಟೇಕನ್ ಫಾರ್ ಗ್ರಾಂಟೆಡ್ ಅಂತ ನೀವು ಬಿಹೇವ್ ಮಾಡಬೇಡಿ ಅಥವಾ ನಿಮಗೆ ಯಾವುದೋ ಸಮಸ್ಯೆಗಳಿದ್ದರೆ ಮಾನ ಮಾನಸಿಕ ಸಮಸ್ಯೆನೋ ಪ್ರಚಾರದ ಖಯಾಲಿನೋ ಏನೋ ಇದ್ದರೆ ಅದನ್ನು ನೀವು ನಿಮ್ಮ ಮಟ್ಟಕ್ಕೆ ಇಟ್ಕೊಳ್ಳಿ ಅದನ್ನು ಸರ್ಕಾರಿ ಆಡಳಿತ ವ್ಯವಸ್ಥೆಗೆ ಅದರಿಂದ ಕುಂದು ತರಬೇಡಿ ಅನ್ನುವಂಥ ಎಚ್ಚರಿಕೆಯನ್ನು ಕೊಡದೆ ಹೋದರೆ ಬಹುಶಃ ಇನ್ನೂ ಇಂತಹ ಅನೇಕರು ತಲೆ ಎತ್ತಬೋದು ಅಂತ ಅನ್ಸುತ್ತೆ ಸರ್ ಈಗ ಮುಖ್ಯಮಂತ್ರಿಗಳು ಕ್ಲಾರಿಫಿಕೇಷನ್ ತಗೊಳ್ಳಿ ಅಂತ ಹೇಳ್ತಾರೆ ಮತ್ತೊಂದು ಕಡೆ ಇವರು ತನಿಖೆ ಆಗಲೇಬೇಕು ಅಂತ ಮೇಲಿಂದ ಮೇಲೆ ನಾನು ಹೋರಾಟ ಮಾಡ್ತೀನಿ ಅಂತ ಹೇಳ್ತಾರೆ ಬಟ್ ಈಗ ಸರ್ಕಾರ ಹೇಗೆ ನಿಭಾಯಿಸಬೇಕು ಇದನ್ನು ಅಂತ ಸರ್ ನೋಡಿ ಮುಖ್ಯಮಂತ್ರಿಗಳು ಸಲಹಾತ್ಮಕವಾಗಿ ಇಲ್ಲಿ ಕಾರ್ಯನಿರ್ವಹಿಸುವಂಥ ಅವಶ್ಯಕತೆ ಇಲ್ಲ ಅಥವಾ ಮುಖ್ಯ ಕಾರ್ಯದರ್ಶಿಗಳು ಇಬ್ಬರನ್ನೂ ಕರೆಸಿ ಕೂರಿಸಿ ರಮಿಸೋದಕ್ಕೆ ಇವ್ರನ್ನೂ ಸಣ್ಣ ಮಕ್ಕಳಲ್ಲ ಮತ್ತು ಇವರು ಹದ್ದು ಮೀರಿ ವರ್ತನೆ ಮಾಡಿದ್ರೆ ಸರ್ಕಾರಿ ಕಾ ಅವ್ರನ್ನ ಯಾವ ನೇಮಕಾತಿಯನ್ನು ಮಾಡಿದ್ಯೋ ಆ ನೇಮಕಾತಿ ವ್ಯವಸ್ಥೆಯಲ್ಲೇ ಇವರನ್ನು ಹದ್ದು ಬಸ್ನಲ್ಲಿಡುವಂಥ ಆ ಅವಕಾಶಗಳು ಇದೆ ನೀವತ್ತು ಮಾಡದೆ ಹೋದರೆ ನೀವು ಐ ಎ ಎಸ್ಗಾದರೆ ಒಂದು ಬೇರೆ ಅಧಿಕಾರಿಗಳಿಗೆ ಒಂದು ಕ್ರಮ ತೆಗೆದುಕೊಳ್ತೀರಿ ಅಥವಾ ಇವತ್ತು ಐ ಎ ಎಸ್ ವ್ಯವಸ್ಥೆ ನಮ್ಮ ಆಡಳಿತ ವ್ಯವಸ್ಥೆ ಅದು ರಾಜಕೀಯ ವ್ಯವಸ್ಥೆ ಇರ್ಬೋದು ಅಥವಾ ಬ್ಯೂರೋಕ್ರೆಟಿಕ್ ವ್ಯವಸ್ಥೆ ಇರ್ಬೋದು ಇದು ಇವತ್ತು ತಳ ಹಿಡಿದಿದೆ ಇದು ತನ್ನ ಹಿಡಿತವನ್ನು ಕಳೆದುಕೊಂಡಿದೆ ಅಂತ ನಿರೂಪಿತ ಆಗುತ್ತೆ ಅಂತ ಯಾರ ಬಗ್ಗೆ ಇವತ್ತು ಮಂತ್ರಿಗಳಿಗೆ ಬಗ್ಗೆನೇ ಕ್ರಮ ತೆಗೆದುಕೊಳ್ಳಲ್ವಾ ಮಂತ್ರಿಗಳು ತಪ್ಪು ಮಾಡಿದ್ರೆ ಅಧಿಕಾರಿಗಳ ವಿರುದ್ಧ ಅಧಿಕಾರಿಗಳು ತಪ್ಪು ಮಾಡಿದ್ರೆ ಕ್ರಮ ತೆಗೆದುಕೊಳ್ಳೋಕ್ಕಾಗಲ್ವಾ ಏನಕ್ಕೆ ಮೀನಮೇಷ ಮಾಡ್ತಾರೆ ಯಾಕೆ ಪ ವಿಮರ್ಶೆ ಮಾಡಬೇಕು ಇವತ್ತಿಬ್ಬರೂ ಸರ್ ಪಬ್ಲಿಕ್ ಡೊಮೇನಲ್ಲಿ ಕಚ್ಚಾಡ್ತಾ ಇರೋದು ಕಣ್ಣಿಗೆ ಕಾಣ್ತಾ ಇಲ್ವ ಬಾಯಿ ಮುಚ್ಕೊಂಡಿರಿ ನಿಮ್ಮ ಕೆಲಸ ಮಾಡಿ ಅಥವಾ ದಂಡೇನ ಎದುರಿಸಿ ಅಂತ ವಾರ್ನ್ ಮಾಡೋಕ್ಕಾಗಲ್ವ ಆ ತಾಕತ್ತು ಆ ಧಾರಷ್ಟ್ರ್ಯವನ್ನು ಸರ್ಕಾರ ತೋರಿಸಬೇಕು ಅಂತ وستارا نیوز نکھرا جنપરા